ಹಲೋ ಫ್ರೆಂಡ್ಸ್, ನೀವು ನಮ್ಮ ಕನ್ನಡ ಮಾಧ್ಯಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣಿಸ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನಾವಿವತ್ತು ಸದ್ದಿಲ್ಲದೆ ಹರಡುವ ಮಾರಣಾಂತಿಕ ರೋಗವಾದ ಕ್ಯಾನ್ಸರ್ನ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾನ್ಸರ್ ಎಂಬುದು ಜೀವಕೋಶದಲ್ಲಿ ಪ್ರಾರಂಭವಾಗುವ ಒಂದು ಅಥವಾ ಸಂಬಂಧಿಸಿದ ಅನೇಕ ರೋಗಗಳ ಗುಂಪು. ಈ ಕ್ಯಾನ್ಸರ್ ಕಾಯಿಲೆಯು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಕ್ಯಾನ್ಸರ್ ಎಂಬುದು ಶರೀರದಲ್ಲೇ ಆರಂಭವಾಗಿ ಶರೀರದಲ್ಲೇ ಕೊನೆಗೊಳ್ಳುವ ಒಂದು ಮಾರಣಾಂತಿಕ ಕಾಯಿಲೆ. ಈಗ ಕ್ಯಾನ್ಸರ್ ಹೇಗೆ ಬರುತ್ತೆ, ಕ್ಯಾನ್ಸರ್ನ ಮೂಲಗಳ್ಯಾವುವು ಎಂಬುದನ್ನು ತಿಳ್ಕೊಳ್ಳೋಣ. ಕ್ಯಾನ್ಸರ್ ಉಂಟು ಮಾಡುವ ಕಾರಕಗಳಾದ ವೈರಸ್ಗಳು, ತಾಂಬಾಕು, ಮದ್ಯಪಾನ, ರಾಸಾಯನಿಕಗಳು ನಮ್ಮ ಶರೀರದಲ್ಲಿ ಕ್ಯಾನ್ಸರ್ ಮ್ಯುಟೇಷನ್ ಅನ್ನು ಉತ್ತೇಜಿಸುವ ಅಂಶಗಳಾಗಿವೆ. ಕೆಲವು ರೀತಿಯ ಮ್ಯುಟೇಷನ್ ದಾಟಿಸುವಲ್ಲಿ ಅನುವಂಶೀಯತೆಯು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದು ಹಲವಾರು ಪೀಳಿಗೆಗಳಿಂದ ಸಾಗುತ್ತಾ ಬರಬಹುದು ಮತ್ತು ಕೆಲವು ವ್ಯಕ್ತಿಗಳಲ್ಲಿ ಕ್ಯಾನ್ಸರ್ ಕಾಣಿಸಿಕೊಳ್ಳಲು ಇದು ಸಹ ಕಾರಣವಾಗಬಹುದು. ರೋಗ ಎಷ್ಟೇ ಭೀಕರವಾಗಿದ್ದರೂ ಅದು ಹರಡುವ ಹಂತದಲ್ಲಿ ನಮ್ಮ ದೇಹದ ಮೇಲೆ ಕೆಲವು ಗೋಚರಿಸುವಂತಹ ಬದಲಾವಣೆಗಳು ಆಗ್ತವೆ. ಇದೇ ರೋಗದ ಸುಳಿವನ್ನು ಬಿಟ್ಟುಕೊಡ್ತವೆ. ಈ ಸೂಕ್ಷ್ಮತೆಗಳನ್ನು ಅರಿತು ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡರೆ ಗುಣಮುಖರಾಗುವುದಂತೂ ಖಚಿತ. ಮೊದಲಿಗೆ ಮೂತ್ರಕೋಶದ ಕ್ಯಾನ್ಸರ್. ಮೂತ್ರಕೋಶದ ಕ್ಯಾನ್ಸರ್ ಇದ್ದಲ್ಲಿ ಹೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡ್ತಿರ್ತೀರಾ ಮತ್ತು ಮೂತ್ರದಲ್ಲಿ ರಕ್ತ ಬರ್ತಾ ಇರುತ್ತೆ. ಕೆಲವು ಬಾರಿ ಕಿಡ್ನಿ ಫೇಲ್ಯೂರಿಂದಲೂ ಸಹ ಈ ರೀತಿ ಆಗುವ ಸಾಧ್ಯತೆಗಳಿವೆ. ಮಲ ವಿಸರ್ಜನೆಯಲ್ಲಿ ತೊಂದರೆ ಇದ್ದರೂ ಅಥವಾ ಸಮಯಕ್ಕೆ ಸರಿಯಾಗಿ ಆಗದಿದ್ದರೂ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ, ಏಕೆಂದರೆ ಇದು ಕೋಲನ್ ಅಂದರೆ ದೊಡ್ಡ ಕರುಳಿನ ಕ್ಯಾನ್ಸರ್ನ ಲಕ್ಷಣವಿದು. ಯಾವುದೇ ಕೆಲಸ ಮಾಡಿದರೂ ವಿಪರೀತ ಸುಸ್ತು, ತೀವ್ರ ಬಳಲಿಕೆ, ದೇಹಲ್ಯಾಸ ಇವೆಲ್ಲವೂ ಬ್ಲಡ್ ಕ್ಯಾನ್ಸರ್ನ ಲಕ್ಷಣಗಳು. ಬಾಯಲ್ಲಿ ಅಥವಾ ದೇಹದ ಇತರೆ ಭಾಗಗಳಿಂದ ರಕ್ತ ಬರುತ್ತಿದ್ದರೆ ತಕ್ಷಣವೇ ವೈದ್ಯರ ಬಳಿ ತೋರಿಸಿಕೊಳ್ಳಿ. ಸರ್ವೈಕಲ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಸರ್ವೇ ಸಾಮಾನ್ಯ. ಯೋನಿಯಲ್ಲಿ ಸುಮ್ಮನೆ ರಕ್ತಸ್ರಾವ ಆದರೆ ಇದು ಸರ್ವೈಕಲ್ ಕ್ಯಾನ್ಸರ್ ಎಂದು ತಿಳಿಯಬೇಕು. ಇದೇ ರೀತಿ ಮಲದಲ್ಲಿ ರಕ್ತ ಇದ್ದರೆ ಇದನ್ನ ಕೋಲನ್ ಅಥವಾ ರೆಕ್ಟಲ್ ಕ್ಯಾನ್ಸರ್ ಎಂದು ಅನುಮಾನಿಸಬೇಕು. ಯಕೃತ್ನಲ್ಲಿ ರಕ್ತಸ್ರಾವ ಆದರೆ ಅದು ಶ್ವಾಸಕೋಶದ ಕ್ಯಾನ್ಸರ್. ದೇಹದ ಯಾವುದೇ ಭಾಗದಲ್ಲಿ ಬಿಡದೆ ನೋವು ಕಾಣಿಸಿಕೊಳ್ಳುತ್ತದೆ, ಅದನ್ನ ನಿರ್ಲಕ್ಷಿಸಬಾರದು. ಸ್ತ್ರೀಯರಲ್ಲಿ ಸುಮ್ಮನೆ ವಿಪರೀತ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಿದ್ದರೆ ಅದು ಅಂಡಾಶಯದ ಕ್ಯಾನ್ಸರ್ ಇಲ್ಲವೇ ಗರ್ಭಕೋಶದ ಕ್ಯಾನ್ಸರ್ ಆಗಿರಬಹುದು. ತೀವ್ರ ಕೆಮ್ಮು ಬರುತ್ತಿದ್ದರೂ ನಿರ್ಲಕ್ಷಿಸಬೇಡಿ, ಏಕೆಂದರೆ ಅದು ಲಂಗ್ಸ್ ಗಂಟಲಿನ ಕ್ಯಾನ್ಸರ್ ಆಗಿರಬಹುದು. ಇದ್ದಕ್ಕಿದ್ದಂತೆ ಚರ್ಮದ ಮೇಲೆ ಹೊಸ ಮಚ್ಚೆಗಳು ಇಲ್ಲವೇ ಈಗಾಗಲೇ ಇರುವ ಮಚ್ಚೆಗಳ ಬಣ್ಣ ಬದಲಾಗುವಿಕೆ ಇಲ್ಲವೇ ಗಡ್ಡೆಗಳು ಬೆಳೆಯಲು ಪ್ರಾರಂಭಿಸಿದರೆ ಅದನ್ನ ನಿರ್ಲಕ್ಷಿಸದಿರಿ, ಅದು ಚರ್ಮದ ಕ್ಯಾನ್ಸರ್ ಆಗಿರಬಹುದು. ಇದ್ದಕ್ಕಿದ್ದ ಹಾಗೆ ತೂಕ ಕಡಿಮೆಯಾಗುತ್ತಿದ್ದರೂ ಸಹ ನಿರ್ಲಕ್ಷಿಸಬೇಡಿ. ಇದರಲ್ಲಿ ಯಾವುದಾದರೂ ಲಕ್ಷಣ ನಿಮ್ಮಲ್ಲಿ ಕಂಡು ಬಂದಲ್ಲಿ ತಡ ಮಾಡದಿರಿ, ಈ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ. ಇದಿಷ್ಟು ಕ್ಯಾನ್ಸರ್ನ ಮೂಲ ಹಾಗೂ ಲಕ್ಷಣಗಳ ಬಗ್ಗೆ ಮಾಹಿತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾಧ್ಯಮ ಚಾನೆಲ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.